ಹಾಯ್, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರ್ನಾಟಕ ಗೌರ್ಮೆಂಟ್ ಎಲ್ರಿಗೂ 200 ಯೂನಿಟ್ ಫ್ರೀ ಅಂತ ಹೇಳಿದೆ. ಆದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದು ಹೆಂಗೆ ಅಪ್ಲೈ ಮಾಡಬೇಕು ಅಂತ, ಯಾವ ಲಿಂಕಿಗೆ ಹೋಗಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಎಲ್ರಿಗೂ ಈಸಿ ಆಗಲಿ ಅಂತ. ಸೊ ಫಸ್ಟ್ ನಿಮಗೆ ಈ ಲಿಂಕಿಗೆ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಕಮೆಂಟ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಯಾವ ಲಿಂಕಿಗೆ ಹೋಗಬೇಕು ಅಂತ, ಸೇವಾ ಸಿಂಧು ವೆಬ್ಸೈಟಿಗೆ. ಆ ಲಿಂಕಿಗೆ ಹೋದರೆ ಫಸ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು, ನ್ಯೂ ಯೂಸರ್ ಅಂತ ಒತ್ತಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದಮೇಲೆ ಆ ರಿಜಿಸ್ಟ್ರೇಷನ್ ಏನು ಕೇಳುತ್ತೆ ಅಂದರೆ, ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಮೇಲೆ ನಿಮ್ಮದು ಓ ಟಿ ಪಿ ಎಲ್ಲ ಕೇಳಿ ಸೈನ್ ಅಪ್ ಮಾಡಬೇಕು. ಸೊ ರಿಜಿಸ್ಟರ್ ಮಾಡ್ಕೊಂಡಾದಮೇಲೆ ಲಾಗಿನ್ ಮಾಡಬೇಕು. ನೀವು ಇಮೇಲ್ ಯೂಸ್ ಮಾಡಿ ಲಾಗಿನ್ ಮಾಡ್ಬೋದು, ಇಲ್ಲ ಮೊಬೈಲ್ ನಂಬರ್ ಯೂಸ್ ಮಾಡಿ ಲಾಗಿನ್ ಮಾಡ್ಬೋದು. ಸೊ ಲಾಗಿನ್ ಮಾಡಾದಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನೀವು ಎಲ್ಲ ಸರ್ವಿಸಸ್ನು ಕ್ಲಿಕ್ ಮಾಡಿ, ವಿ ಆಲ್ ಅವೈಲಬಲ್ ಸರ್ವಿಸಸ್. ಸೊ ಈ ಸರ್ವಿಸ್ ಈ ಆಪ್ಷನ್ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಸರ್ಚಲ್ಲಿ ಬರುತ್ತೆ, ಸರ್ಚಲ್ಲಿ ಕರ್ನಾಟಕ ಅಂತ ಕೊಡಿ. ಸರ್ಚ್ ಇಲ್ಲಿ ನೇಮಲ್ಲಿ ಗೃಹಜ್ಯೋತಿ ಸ್ಕೀಮ್ ಅಂತ ಕೊಡಿ, ಎನರ್ಜಿ ಡಿಪಾರ್ಟ್ಮೆಂಟು ಗೃಹಜ್ಯೋತಿ ಸ್ಕೀಮ್ ಅಂತ ಕೊಟ್ಟರೆ ಈ ಸರ್ವಿಸ್ ನಿಮಗೆ ಬರುತ್ತೆ. ಈ ಸರ್ವಿಸಲ್ಲಿ ಅಷ್ಟೇ ನಿಮಗೆ ಅಪ್ಲೈ ಮಾಡೋಕ್ಕಾಗೋದು, ಮತ್ತು ಬೇರೆ ಯಾವುದರಲ್ಲೂ ಮಾಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಟೈಪ್ ಮಾಡಿ ಏನು ಮಾಡ್ತೀರೋ. ಆಮೇಲೆ ಇದು ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮಲ್ಲಿ ನಿಮ್ಮದು ಲ್ಯಾಂಗ್ವೇಜು ಮತ್ತು ಅಕೌಂಟ್ ಐ ಡಿ ಅಂದರೆ ನಿಮ್ಮದು ಬೆಸ್ಕಾಮ್ ಇಲ್ಲ ಯಾವ್ದಾರು ನಿಮ್ಮದು ಎಸ್ಕಾಮು ಯಾವ್ದಾರು ಕರೆಂಟ್ ಬಿಲ್ಲಲ್ಲಿ ಕನೆಕ್ಷನ್ ಐ ಡಿ ಅಕೌಂಟ್ ಐ ಡಿ ಇರತ್ತಲ್ಲ ಅದನ್ನು ಕೊಡಿ, ನಿಮ್ಮ ನೇಮ್ ಕೊಡಿ, ಆಮೇಲೆ ನೀವು ಓನರ ಇಲ್ಲ ಟೆನೆಂಟ್ ಅಂತ ಕೊಡಿ. ನೀವು ಟೆನೆಂಟ್ ಅಂತ ಸರ್ಚ್ ಇದು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮದು ಅಡ್ರೆಸ್ ಪ್ರೂಫು ಮತ್ತು ನಿಮ್ಮದು ಅಗ್ರಿಮೆಂಟ್ ಕೊಡಬೇಕು ಮನೆಯದು, ಆಮೇಲೆ ನಿಮ್ಮ ಓನರ್ ಆಧಾರ್ ಕಾರ್ಡ್ ಕೂಡ ಕೊಡಬೇಕು ಅವಾಗ. ಸೊ ನೀವು ಓನರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ನೇಮು ಮತ್ತು ಮೊಬೈಲ್ ನಂಬರು ಎಲ್ಲ ಕೊಡಿ, ಕರೆಕ್ಟಾಗಿ ನಂಬರ್ ಕೊಡಿ ಮೊಬೈಲ್ ನಂಬರ್, ಯಾಕೆಂದರೆ ಅವ್ರು ನಿಮಗೆ ವಾಪಸ್ ಕಮ್ಯುನಿಕೇಟ್ ಮಾಡಬೇಕು. ಸೊ ಎಲ್ಲ ಆದಮೇಲೆ ನಿಮ್ಮದು ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಇದೆ, ಮತ್ತೆ ನಿಮ್ಮ ಆಧಾರ್ ನಂಬರ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಅಥೆಂಟಿಕೇಟ್ ಮಾಡಿ, ಅಂದರೆ ಒ ಟಿ ಪಿ ಕೊಟ್ಬಿಟ್ಟು ಕ್ಲಿಕ್ ಸಬ್ಮಿಟ್ ಮಾಡಿ. ಸೊ ಅದಾದಮೇಲೆ ಅಷ್ಟೇ ಇಲ್ಲಿ ಐ ಅಗ್ರಿ ಅಂತ ಕೊಡಿ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಏನೇನಿದೆಯೋ ಅದನ್ನು ಟೈಪ್ ಮಾಡಿ ಕ್ಯಾರೆಕ್ಟರ್ಸ್ನ, ಸಬ್ಮಿಟ್ ಅಂತ ಕೊಡಿ. ಅವ್ರು ನಿಮ್ಮದು ವೆರಿಫೈ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿ ಸರಿ ಇದೆಯೋ ಇಲ್ವೋ ಅಂತ, ಅದು ಆಮೇಲೆ ಕೊಡ್ತಾರೆ. ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ ಏನೇನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ, ನಿಮ್ಮದು 200 ಯೂನಿಟ್ ಒಳಗೆ ಬರ್ತಿದೆಯೋ ಇಲ್ವೋ ಅಂತ ಫಸ್ಟ್ ನೋಡ್ಕೊಂಬಿಡಿ. 200 ಯೂನಿಟ್ ನಿಮಗೆ ಹೋದ ತಿಂಗಳು ಅಂದರೆ ಇಷ್ಟು ತಿಂಗಳು ಎಷ್ಟು ಬರ್ತಿತ್ತು, ಬಂದರೆ ಓಕೆ ಇದನ್ನು ಅಪ್ಲೈ ಮಾಡಿ, ಇಲ್ಲ ಅಂದರೆ ಅಪ್ಲೈ ಮಾಡೋ ಏನು ಅವಶ್ಯಕತೆ ಇಲ್ಲ, ಯಾಕೆಂದರೆ 200 ಯೂನಿಟ್ ಮೇಲಾದ್ರೂ ಅವ್ರು ಕೊಡೋಕ್ಕೆ ಹೋಗಲ್ಲ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಎಕ್ಸೈಟೆಡ್ ಕನ್ನಡಿಗ ಅಂತ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮತ್ತೆ ಯಾರ್ಯಾರಿಗೆ ಗೊತ್ತಿಲ್ವೋ ಅದನ್ನು ಬೇರೆಯವ್ರಿಗೆ ಕೂಡ ಕಳಿಸಿ ಈ ವಿಡಿಯೋನ.